ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ವ್ಲಾಗ್ಸ್. ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೆ ಮಾರ್ನಿಂಗೇ ನಾನು ಟಿಫನ್ ಮಾಡಬೇಕಾಗಿತ್ತು. ಆವತ್ತು ಬೇಗ ಎದ್ದು, ಯಾಕೆ ಅಂದರೆ ನನ್ನ ಹಸ್ಬೆಂಡು ಆವತ್ತೂ ಕೆಲ್ಸಕ್ಕೆ ಹೋಗ್ಬೇಕು ಅಂದರು. ಹಾಗಾಗಿ ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ಗೆ ಎಗ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡಿದೆ ಏನು ಅಂತ ತೋರಿಸ್ತೀನಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಫಸ್ಟಾಗಿ ಒಂದು 4 ಮೊಟ್ಟೆನ ನಾನು ಬೇಯಕ್ಕೆ ಇಟ್ಕೊಂಡಿದ್ದೆ. ಹಾಗೆಯೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ತೆಗೆದುಕೊಬೇಕು ಈಗ ದಮ್ ಬಿರಿಯಾನಿಗೆ. ಹಾಗಾಗಿ ಒಂದು 3 ಈರುಳ್ಳಿನ ನಾನು ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಿ ಎಣ್ಣೆ ಒಳಿಕ್ ಹಾಕ್ಕೊಂಡು ಅದನ್ನು ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಕರ್ದು ತೆಗೆದಿಟ್ಕೊತಾ ಇದ್ದೀನಿ. ಈರುಳ್ಳಿ ಈ ರೀತಿ ಫುಲ್ಲು ಬ್ರೌನ್ ಕಲರ್ ಬರಬೇಕು ಕರ್ದಿರೋ ಈರುಳ್ಳಿ. ಹಾಗಾಗಿ ಇದನ್ನು ಫುಲ್ಲು ಫ್ರೈ ಮಾಡಿಬಿಟ್ಟು ತೆಗೆದುಕೊಂಡೆ. ಹಾಗೆ ಒಂದು ತಪ್ಪಲೆಗೆ ಒಂದು 1/2 ಕೆಜಿ ಆಗೋಷ್ಟು ಅಕ್ಕಿನ ನಾನು ತೊಳೆದ್ಬಿಟ್ಟು ಹಾಕೊತಾ ಇದ್ದೀನಿ. ಒಂದು ತಪ್ಪಲೆಗೆ 1/2 ಬೇಯಿಸ್ಕೊಬೇಕು ಅನ್ನನ. ಹಾಗಾಗಿ ಅದಕ್ಕೆ ಒಂದೇ ಒಂದು ಸ್ಟಾರ್ ಹೂವು, ಹಾಗೆ ಒಂದು ಚಕ್ಕೆ, ಒಂದು 2 ಪಲಾವ್ ಎಲೆ, ಒಂದು 4-5 ಮೆಣಸು, ಹಾಗೆ ಒಂದು 3 ಲವಂಗ, ಮತ್ತು ಒಂದೇ ಒಂದು ಏಲಕ್ಕಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಈ ಅನ್ನ ಒಂದು 70% ಬೇಯಿಸ್ಕೊಬೇಕು ನಾವು ಅಕ್ಕಿನ. ಇದನ್ನು ನಾನು ಇಲ್ಲಿ ಯೂಸ್ ಮಾಡ್ತಿರೋಂಥ ಅಕ್ಕಿ ಬುಲೆಟ್ ರೈಸೇನೆ. ನಾನು ಯಾವುದೇ ಬಾಸುಮತಿ ರೈಸು ಇದನ್ನು ಯೂಸ್ ಮಾಡಿ ನಾನು ಮಾಡ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಒಂದು 70% ರೈಸ್ ಆದಮೇಲೆ ನಾನು ಫುಲ್ಲು ಬಸ್ಕೊತಾ ಇದ್ದೀನಿ. ನಮ್ಮನೆಗೆ ದೊಡ್ಡ ಜಲ್ರ ಇಲ್ಲ, ಹಾಗಾಗಿ ಚಿಕ್ಕ ಜಲ್ರದಲ್ಲೇ ಬಸ್ಕೊಂಡೆ. ಬಟ್ ಇನ್ನೊಂದು ಸ್ವಲ್ಪ ನೀರಿತ್ತು, ಹಾಗಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಬಸ್ಕೊಂಡೆ. ನೋಡಿ, ಈ ರೀತಿ ಬಸ್ದು ತೆಗೆದಿಟ್ಕೊಬೇಕು. ನಂತರ ನಾನು ಈರುಳ್ಳಿ ಕರೆದಿದ್ದನ್ನೆಲ್ಲ ಅದೇ ಎಣ್ಣೆನ ಇಟ್ಕೊಂಡು ಒಂದು ದಪ್ಪು ತಳ ಪಾತ್ರೆಯಲ್ಲಿ ಮಾಡಬೇಕಾಗಿತ್ತು. ನಾನು ಕುಕ್ಕರಲ್ಲೇ ಮಾಡಿಬಿಡೋಣ ಅಂತ ಮಾಡಿದೆ. ಸ್ವಲ್ಪ ಸಿಹಿಯಂಗಾಗಿತ್ತು, ಹಾಗಾಗಿ ದಪ್ಪು ತಳ ಇರೋ ಪಾತ್ರೆನ ನೋಡ್ಬಿಟ್ಟು ಇಟ್ಕೊಳ್ಳಿ. ಸರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಈರುಳ್ಳಿ ಕರೆದಿದ್ದೆನಲ್ಲ ಅದೇ ಎಣ್ಣೆಲ್ಲೇ ಮಾಡ್ತಾಯಿದ್ದೀನಿ. ಆ ಎಣ್ಣೆ ಎಲ್ಲ ಕಾಯಿದ್ಮೇಲೆ ನಂತರ ಒಂದು ಸ್ಟಾರ್ ಹೂವು, ಹಾಗೆ ಒಂದೇ ಒಂದು ಚಕ್ಕೆ, ಒಂದೆರಡು ಲವಂಗ, ಮತ್ತು ಒಂದೇ ಒಂದು ಪಲಾವ್ ಎಲೆ, ಮತ್ತು ಒಂದೆರಡು ಏಲಕ್ಕಿ ಕಾಯಿನ ಹಾಕ್ಬಿಟ್ಟು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಒಂದು 4 ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಹಚ್ಚಿಟ್ಕೊಂಡಿರೋದನ್ನ ಹಾಕಿ ನಂತರ ಅದು ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಅಚ್ಚಕರತ್ಬಿಡಿ. ಹಾಗೆ ಒಂದೇ ಒಂದು ಚಿಟಿಕೆ ಅರಶಿನ ಪುಡಿ, ಮತ್ತು ಗರಂ ಇಲ್ಲಿ ಸಾರಿ ಚಿಕನ್ ಬಿರಿಯಾನಿ ಮಸಾಲ ಹಾಕ್ಬೇಕು. ಒಂದು 2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಫ್ರೈ ಮಾಡಿ ನಂತರ 1 ಕಪ್ಪು ಮೊಸರನ್ನ ಹಾಕಿ ಅದನ್ನೆಲ್ಲ ಫ್ರೈ ಆದಮೇಲೆ ನಾನು ಮೊಟ್ಟೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸಿಪ್ಪೆ ಸುಳಿದ್ಬಿಟ್ಟು ಸ್ಲೈಸಾಗಿ ಮಧ್ಯೆ ಸ್ವಲ್ಪ ಚಾಕದಲ್ಲಿ ಹಿಂಗೆ ಕಟ್ ಮಾಡಿ ಹಾಕೊತ ಇದ್ದೀನಿ. ಸಾರಿ, ಆ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ. ಅದನ್ನು ಮೊಟ್ಟೆನೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಫ್ರೈಡ್ ಆನಿಯನ್ನು ಉದುರಿಸ್ಬೇಕು 1/2. ನಂತರ ನಾವು ಅನ್ನ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಫುಲ್ಲು ಸ್ಪ್ರೆಡ್ ಮಾಡಬೇಕು ಮೇಲೆ. ಅದೆಲ್ಲ ಆದಮೇಲೆ ಮತ್ತೆ 1/2 ಫ್ರೈಡ್ ಆನಿಯನ್ ಇರ್ತದೆ ಅದೆಲ್ಲ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ನಾನು ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ತಿಲ್ಲ, ಅರಶಿನ ಪುಡಿನೇ ನೀರಲ್ಲಿ ಕಲಸ್ಬಿಟ್ಟು ಅದನ್ನೇ ಹಾಕಿದೆ. ಇಷ್ಟು ಹಾಕಿ ದಮ್ ಕಟ್ಟಬೇಕು. ನಾನು ಒಂದು ತವ ಇರುತ್ತಲ್ಲ ಅದನ್ನು ಇಕ್ಬಿಟ್ಟು ಹೆಂಚು ಅದನ್ನು ಈ ಕಾಯಕ್ಕೆ ಇಕ್ಬಿಟ್ಟು ಅದ್ರ ಮೇಲೆ ಪಾತ್ರೆನ ಇಟ್ಟಿದ್ದೆ. ಜಸ್ಟ್ ಇದು ಒಂದೇ ಒಂದು ಲಿಡ್ ಕ್ಲೋಸ್ ಮಾಡಿದ್ದೆ ಅಷ್ಟೇ. ನಾನು ಹಾಗೆ ಮಾಡಿಕೊಂಡೆ. ಸ್ವಲ್ಪ ತಳ ಹತ್ತಿತ್ತು ಸ್ಟೀಲ್ ಆಗಿರೋದ್ರಿಂದ, ಅಲ್ಯೂಮಿನಿಯಮ್ ಇಟ್ಬಿಟ್ಟು ಮಾಡ್ಕೊಳ್ಳಿ ನೀವು. ಅಲ್ಯೂಮಿನಿಯಮ್ ಪಾತ್ರೆ ದಪ್ಪ ತಳದ್ದು ಇದ್ದರೆ ಅದನ್ನು ಇಟ್ಬಿಟ್ಟು ದಮ್ ಬಿರಿಯಾನಿ ಎಲ್ಲ ಮಾಡಬೇಕಂದ್ರೆ ಅದನ್ನಲ್ಲಿ ಮಾಡಿ ಏನು ಸಿಹಿಯೆಲ್ಲ ಚೆನ್ನಾಗಿ ಬರುತ್ತೆ. ಇಷ್ಟು ಇಷ್ಟು ದಮ್ ಕಟ್ಟ ರೈಸ್ ಅಂತಲೇ ಹೇಳ್ಬೋದು. ಉಪ್ಪೆಲ್ಲ ಏನು ಆ್ಯಡ್ ಮಾಡಿಲ್ಲ, ನಾನು ಅನ್ನಕ್ಕೆ ಮಾಡಿದ್ನಲ್ಲ ಹಾಗಾಗಿ ಆಮೇಲೆ ಮೊಟ್ಟೆಗೂ ಬೇಯಕ್ಕೆ ಹಾಕಿದ್ದೆ, ಹಾಗಾಗಿ ಉಪ್ಪು ಹಾಕಿರಲಿಲ್ಲ, ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟು ಆದಮೇಲೆ ನಾವು ಸಂಜೆ ಸ್ವಲ್ಪ ರೇಷನ್ ತರಬೇಕಾಯಿತು ಮನೆಗೆ. ಹಾಗಾಗಿ ಹೊರಗಡೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಪಾನಿಪುರಿ ಎಲ್ಲ ತಿಂದ್ಕೊಂಡು, ನನ್ನ ಮಗಳು ಆಚೆ ಹೋದರೆ ಬಿಡಲ್ಲ ಪಾನಿಪುರಿ ನೋಡಿದ್ರೆ ಬೇಕೇ ಬೇಕು ಅಂತಾಳೆ, ಅವ್ಳಿಗೆ ಸ್ವಲ್ಪ ಪಾನಿಪುರಿ ಎಲ್ಲ ಕೊಡಿಸಿ ಅಲ್ಲಿ ಪಾನಿಪುರಿ ಎಲ್ಲ ತಿನ್ಕೊಂಡು ಚಿನ್ಮಯ ನೋಡಿ ನನಗೂ ಬೇಕು ಅಂತ ಆಟ. ಇವಾಗ ಏನೇ ಒಂದು ನನಗೂ ಬೇಕು ಅಂತ ಹೇಳ್ತಾನೆ. ಅವನಿಗೆ ಹಾಗೆ ಬಟಾಣಿ ಬೇಯ್ದಿರೋದಿರುತ್ತಲ್ಲ ಅದನ್ನು ಅವನೊಂದು ಹಾಗೆ ಇಡ್ತಾ ಇದ್ದೆ, ತಿಂತಾ ಇದ್ದೆ. ಅವನಿಲ್ಲಾಂದರೂ ಬಿಡಲ್ಲ, ಅವನಿಗೆ ಏನಾನ ಬೇಕೇ ಬೇಕು, ಅವನಿಗೆ ಈಗೆಲ್ಲ ಗೊತ್ತಾಗುತ್ತಲ್ವ ತಿನ್ನೋದು ಅಂದ್ಬಿಟ್ಟು ಹಾಗಾಗಿ ಆಟ ಮಾಡ್ತಾನೆ. ಓಕೆ ಫ್ರೆಂಡ್ಸ್, ಅಲ್ಲಿ ನನಗೂ ಅಷ್ಟು, ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಾಗೆ ನನಗೆ ಬೇಲ್ ತಿಂದು ಎಷ್ಟೋ ವರ್ಷ ಆಗೋಗಿತ್ತು. ಸರಿ ಅಂದ್ಬಿಟ್ಟು ಬೇಲ್ಪುರಿ ತಿನ್ನೋಣ ಅಂದ್ಬಿಟ್ಟು ನಾನು ಬೇಲ್ಪುರಿ ತೊಗೊಂಡೆ. ನನ್ನ ಹಸ್ಬೆಂಡ್ ಏನು ತಿನ್ನಲ್ಲ ಅವರು, ಹಾಗಾಗಿ ತಿಂದುಬಿಟ್ಟು ಅಲ್ಲಿ ಒಬ್ಬರು ಲೇಡೀಸ್ ಬಂದಿದ್ದರು ಅವರು ಪಾನಿಪುರಿ ತಿನ್ನೋಕ್ಕೆ. ಚಿನ್ಮಯನ ಮಾತಾಡ್ತಾ ಇದ್ರು, ಸೋ ಕ್ಯೂಟ್ ಅಂದ್ಬಿಟ್ಟು ಅವನು ಕೈಯೆಲ್ಲ ಕೊಟ್ಟು ಅವರು ಫೋಟೋ ಎಲ್ಲ ತೊಗೊಂಡ್ರು, ಒಂದು ಎಷ್ಟು ಕ್ಯೂಟ್ ಆಗಿದ್ದಾನಲ್ಲ ಅಂತ ಅಂದ್ಬಿಟ್ಟು ಇಷ್ಟ ಆಗಿತ್ತು. ನಾವು ಹೋಗ್ತಿದ್ದಂಗೆ ರೇಷನ್ ಎಲ್ಲ ತೆಗೆದಿಟ್ಬಿಟ್ಟು ಹೋಗಿದ್ವಿ, ಬರೋವಾಗ ಹಂಗೆ ತೊಗೊಂಡೋಗೋಣ ಅಂತ. ಸ್ವಲ್ಪ ಇತ್ತಲ್ಲ, ಹಾಗಾಗಿ ನಾವೇ ತೊಗೊಂಡೋಗೋಣ ಅಂದ್ಕೊಂಡ್ವಿ. ಪಾಪ ಅವ್ರೇನಕ್ಕೆ ಮನೆಗೆ ತಂದು ಕೊಡೋದು ಅಂದ್ಬಿಟ್ಟು
ಇಷ್ಟು ರೇಷನ್ ಎಲ್ಲ ತಂದಮೇಲೆ ನಾನು ಸಂಜೆಗೆ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಎಗ್ ಗೊಜ್ಜು ಮಾಡ್ಕೊಂಡಿದ್ದೀನಿ. ಎಗ್ ಗೊಜ್ಜು ಯಾವ ರೀತಿ ಮಾಡಿದೆ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಸ್ಟಾರ್ ಹೂವು, ಒಂದೇ ಒಂದು ಚಕ್ಕೆ, ಒಂದು ಎಳ್ಳು ಲವಂಗ, ಒಂದೇ ಒಂದು ಪಲಾವ್ ಎಲೆ ಹಾಕ್ಬಿಟ್ಟು ನಂತರ ಸ್ಲೈಸಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡೆ. ಒಂದೆರಡೆರಡು ಟಮೋಟನ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಸಣ್ಣ ಸೈಜು ಟಮೋಟನ ಒಂದೆರಡೆರಡು ಸಣ್ಣಗೆ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಅದನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ನಂತರ ಅದಕ್ಕೆ 1 ಟೇಬಲ್ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಅರಶಿನ ಪುಡಿ, ಆಮೇಲೆ 1 ಟೇಬಲ್ಸ್ಪೂನ್ ಧನಿಯಾ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇಷ್ಟು ಸ್ವಲ್ಪ ನಿಮಗೆ ಬೇಕು ಅಂದರೆ ಗರಂ ಮಸಾಲನ ಆ್ಯಡ್ ಮಾಡ್ಕೊಬೋದು. ನಾನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೆ ಮಾಡ್ಬೋದು. ಯಾಕೆಂದರೆ ಪಲಾವ್ ಎಲ್ಲ ಹಾಕಿರ್ತೀವಲ್ಲ ಅದೇ ಸ್ಮೆಲ್ ಚೆನ್ನಾಗಿ ಗಮ್ ಅಂತ ಇರ್ತದೆ. ಸರಿ ಅಂದ್ಬಿಟ್ಟು ಇಷ್ಟು ಫ್ರೈ ಆದಮೇಲೆ ಚೆನ್ನಾಗಿ ಒಂದು 1/2 ಲೀಟ್ರಷ್ಟು ನೀರನ್ನ ಹಾಕ್ಬಿಟ್ಟು ಆ ಮಸಾಲೆ ಎಲ್ಲ ಚೆನ್ನಾಗಿ ಮಳ್ಳಿಸ್ಕೊಬೇಕು. ಇಷ್ಟು ಮಸಾಲೆ ಎಲ್ಲ ಮಳ್ಳಿದ್ಮೇಲೆ ಒಂದೊಂದಾಗಿ ಎಗ್ನ ಒಡೆದ್ಬಿಟ್ಟು ಬಿಡಬೇಕು. ನಾನು ಇಲ್ಲೊಂದು 5 ಮೊಟ್ಟೆನ ಒಡೆದ್ಬಿಟ್ಟು ಬಿಟ್ಟೆ. ನಂತರ ಸಿಮ್ಮಲ್ಲೇ ಇಟ್ಕೊಂಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡೆ ಮೊಟ್ಟೆ ಎಲ್ಲ ಬೇಯೋವರೆಗೂ. ಇಷ್ಟು ಎಗ್ ಗೊಜ್ಜು. ನಂತರ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ತೆಗ್ದಿಟ್ಕೊಬೇಕು. ಇಷ್ಟು ಎಗ್ ಗೊಜ್ಜು ಮೊಟ್ಟೆಗೆ, ಅನ್ನಕ್ಕೆ, ಚಪಾತಿಗೆ, ಎಲ್ಲದಕ್ಕೂ ಸಖತ್ತಾಗಿ ಇರುತ್ತೆ, ಚೆನ್ನಾಗೇ ಬಂದಿತ್ತು ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟು ಅಂದಮೇಲೆ ನಾನು ಉಪ್ಪು ಹಾಕೋದನ್ನ ಹೇಳಿಲ್ಲ, ಸಾರಿ. ಉಪ್ಪು ಆ್ಯಡ್ ಮಾಡಬೇಕು, ಹಾಗೆ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿದ್ಮೇಲೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಮರಿಬೇಡಿ. ಓಕೆ ಫ್ರೆಂಡ್ಸ್, ಇಷ್ಟು ಅಂದಮೇಲೆ ನೋಡಿ ನಾನು ಚಪಾತಿ ಎಲ್ಲ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಕೊಡ್ತಾ ಇದ್ದೀನಿ. ಹೀಗೆ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಬೇಕಾಯಿತು, ಅದೇ ನೀರನ್ನ ನೀವು ನೋಡ್ಕೊಂಡು ಹಾಕೊಳ್ಳಿ, ಬೇಕಾದ್ರೆ ಅನ್ನಕ್ಕೆಲ್ಲ ಗೊಜ್ಜು ಚೆನ್ನಾಗಾಗುತ್ತೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ತಿನ್ನು ತಿನ್ನು. ಓಕೆ ಫ್ರೆಂಡ್ಸ್, ಫುಲ್ ಊಟ ಎಲ್ಲ ಮುಗಿಸಿ ನೈಟು ನಾವು ಹಾಗೆ ಸಂಜೆ ನಾನು ರೇಷನ್ ತಂದಿದ್ನಲ್ಲ ಅದನ್ನು ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಸಲ ಕಮ್ಮಿನೇ ಆಯಿತು ರೇಷನ್ನು ನಮ್ಮನೆಗೆ, ಫಸ್ಟ್ ಟೈಮ್. ಏನಕ್ಕೆ ಅಂತ ಹೇಳ್ತೀನಿ ಬರೋ ವೀಡಿಯೋದಲ್ಲಿ, ಅದರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕೆ ನಮ್ಮನೆಗೆ ಈ ತಿಂಗಳು ಮಾತ್ರ ಇಷ್ಟು ಕಮ್ಮಿ ಐಟಮ್ ತಂದಿರೋದು ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬರ್ತಾನೆ. ಹಾಗೆ ನಮ್ಮನೆಗೆ ಒಂದು ಪರ್ಕೆ ಬೇಕಾಗಿತ್ತು, ಅದನ್ನು ತಂದೆ. ನಾನು ಮಂಕಿ 555 ತರಿಸ್ತೀನಿ ಇದರಲ್ಲೇ, ಬಟ್ ಅಂಗಡಿಲೇ ತಂದುಬಿಟ್ಟೆ ಈ ಸಲ. ಲಾಸ್ಟ್ ಟೈಮ್ ಅಮೆಝಾನಲ್ಲೆಲ್ಲ ಬುಕ್ ಮಾಡ್ತಿದ್ದೆ, ಬಟ್ ಈ ಸಲ ಅಂಗಡಿಲೇ ಇತ್ತು ಅಂದ್ಬಿಟ್ಟು ನೋಡಿ ತಂದೆ. ಅದರಲ್ಲೂ ಈ ಥರ 3-in-1 ಇತ್ತು, ನೋಡೋಣ ಅಂದ್ಬಿಟ್ಟು ತಂದೆ. ಈ ಥರ ಉದ್ದಕ್ಕೆ ಮಾಡ್ಕೊಬೋದಲ್ಲ, ಈ ಥರ ಇರೋದ್ರಿಂದ ಈ ಸೋಫಾ ಡೇ, ಮಂಚದ ಡೇ, ಮತ್ತು ಧೂಳು ಕೊಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಸಂಡೇ ವ್ಲಾಗ್ ಇದಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್, ಶೇರ್, ಕಮೆಂಟು. ಓಕೆ ಫ್ರೆಂಡ್ಸ್, ಬಾಯ್.